ನನ್ನ ಪ್ರೀತಿಯ ಮಕ್ಕಳೇ, ಇಂದಿನ ಈ ತೀವ್ರ ವೇಗದಿಂದ ಓಡುತ್ತಿರುವ ವ್ಯಸ್ತ ಜಗತ್ತಿನಲ್ಲಿ ಸಮಯವು ಕೆಲವು ಮಹತ್ವಪೂರ್ಣ ಪರಿವರ್ತನೆ ಮಾಡಿದೆ. ನಾನೇ ರಚಿಸಿದ ಈ ಜಗತ್ತನ್ನು ನೋಡಿ ನನಗೆ ಬಹಳ ಆಶ್ಚರ್ಯ ಮತ್ತು ದುಃಖವಾಗುತ್ತಿದೆ. ನಾನು ಇದನ್ನು ಎಷ್ಟು ಸುಂದರ ಸ್ವರೂಪದಲ್ಲಿ ರಚಿಸಿದ್ದೆ, ಆದರೆ ಈಗ ಇದು ಏನಾಗಿದೆ? ವೈಜ್ಞಾನಿಕ ಸಾಧನಗಳ ವರ್ತುಲದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಮನುಷ್ಯನ ತರಹ ನೀವು ಕೊನೆ ಇಲ್ಲದ ನಿರಂತರ ದುಃಖದಲ್ಲಿ ಬದುಕುತ್ತಾ ಇದ್ದೀರಿ. ನಿಮ್ಮ ಈ ದುಃಖ ತುಂಬಿದ ವೃತ್ತಾಂತವನ್ನು ಕೇಳಿ ನಾನು ನಿಮ್ಮ ಸಮೀಪ ಬರುವ ನಿರ್ಣಯ ಮಾಡಿದೆ. ಈ ಅಪೇಕ್ಷೆಯ ಜೊತೆಗೆ ಬಹುಶಃ ನೀವು ನನ್ನೊಂದಿಗೆ ಮಾತನಾಡಲು ಇಷ್ಟಪಡುವಿರಿ. ಯಾವಾಗ ನೀನು ನಿದ್ರೆಯಿಂದ ಎದ್ದೆಯೋ ಆಗ ನಾನು ಯೋಚಿಸಿದೆ, ಬಹುಶಃ ನೀನು ನನಗೆ ಗುಡ್ ಮಾರ್ನಿಂಗ್ ಹೇಳುತ್ತೀಯ. ಆದರೆ ನೀನಂತೂ ನಿನ್ನ ಪತ್ನಿಗೆ ಗುಡ್ ಮಾರ್ನಿಂಗ್ ಹೇಳಿದೆ. ನಾನು ಕಾಯುತ್ತಾ ಇದ್ದೆ, ಬಹುಶಃ ನೀನು ನಿನ್ನೆ ದಿನದ ಕೆಲವು ಮುಖ್ಯ ಮಾತುಗಳನ್ನು ನನಗೆ ತಿಳಿಸುತ್ತೀಯ ಮತ್ತು ಮುಂದಿನ ದಿನಕ್ಕಾಗಿ ಕೆಲವು ಮಾರ್ಗದರ್ಶನ ತೆಗೆದುಕೊಳ್ಳುತ್ತೀಯ ಎಂದುಕೊಂಡಿದ್ದೆ. ಆದರೆ ನೀನು ನಿನ್ನ ಬೆಳಗಿನ ಕೆಲಸ ಕಾರ್ಯದಲ್ಲೇ ವ್ಯಸ್ತವಾದೆ. ನೀನು ನಿನಗಾಗಿ ಒಳ್ಳೆಯ ಬಟ್ಟೆಗಳನ್ನು ಆರಿಸಿಕೊಳ್ಳುವುದರಲ್ಲೇ ವ್ಯಸ್ತವಾಗಿದ್ದೆ. ನಿನಗೆ ಗೊತ್ತೇ ಆಗಲಿಲ್ಲ ನಾನು ನಿನಗೋಸ್ಕರ ಕಾಯುತ್ತಾ ಇದ್ದೇನೆ. ನಾನು ನಿನ್ನನ್ನು ನೋಡುತ್ತಾ ಇದ್ದೆ, ನೀನು ಹೇಗೆ ದಿನನಿತ್ಯದ ಅವಶ್ಯಕ ವಸ್ತುಗಳನ್ನು ರಾಶಿ ಹಾಕುತ್ತಾ ಇದ್ದೆ ಮತ್ತು ನನ್ನ ಕಡೆಗೆ ನಿನ್ನ ಗಮನವೇ ಇರಲಿಲ್ಲ. ನೀನು ಒಂದು ಬಾರಿಯೂ ಸಹ ಮಾತನಾಡಲಿಲ್ಲ. ನಾನು ಮತ್ತೂ ಕಾಯುತ್ತಾ ಇದ್ದೆ. ನೀನು ಉಪಹಾರ ಮಾಡಲು ತಯಾರು ಆದೆ. ನಾನು ದಿನಪತ್ರಿಕೆಯ ಮೂಲಕ ನಿನಗೆ ನನ್ನ ನೆನಪು ಕೊಡಿಸಿದೆ, ಆದರೆ ಇಲ್ಲಿಯೂ ಸಹ ನೀನು ನನ್ನ ಕಡೆಗೆ ಲಕ್ಷ್ಯ ಹರಿಸಲಿಲ್ಲ ಮತ್ತು ಅಕ್ಕಪಕ್ಕದ ಜಗತ್ತಿನ ಮಾತುಗಳಲ್ಲಿಯೇ ಅಧಿಕ ರುಚಿ ತೋರಿಸಿದೆ. ಉಪಹಾರದ ನಂತರ ನಾನು ಯೋಚಿಸಿದೆ, ಬಹುಶಃ ಈಗ ನಿನಗೆ ನನಗೋಸ್ಕರ ಸ್ವಲ್ಪ ಸಮಯ ಸಿಗಬಹುದು. ನೀನು ನಿನ್ನ ವಸ್ತುಗಳನ್ನು ಹುಡುಕುವುದರಲ್ಲಿಯೇ ವ್ಯಸ್ತವಾದೆ. ನಾನು ಕಾಯುತ್ತಾ ಇದ್ದೆ. ನೀನು ನಿನ್ನ ಪತ್ನಿ ಹಾಗೂ ಮಕ್ಕಳಿಗೆ ವಿದಾಯ ಹೇಳಿದೆ. ಈಗ ಖಂಡಿತವಾಗಿ ನಿನಗೆ ನನ್ನೊಂದಿಗೆ ಇರಲು ಬಹುಶಃ ಸ್ವಲ್ಪ ಸಮಯ ಸಿಗಬಹುದು ಎಂದು ಅನಿಸಿತು. ನಾನು ಯೋಚಿಸಿದೆ, ಈಗಂತೂ ನೀನು ನನ್ನೊಂದಿಗೆ ಅವಶ್ಯವಾಗಿ ಮಾತನಾಡುತ್ತೀಯ. ನಾನು ನೋಡಿದೆ, ಯಾವಾಗ ನೀನು ನನ್ನ ಹತ್ತಿರ ಬರುತ್ತಾ ಇದ್ದೆ ನನಗೆ ಬಹಳ ಚೆನ್ನಾಗಿ ಅನಿಸಿತು. ಓಹೋ, ನಿನ್ನ ಮೊಬೈಲ್ ನಿನ್ನ ಗಮನವನ್ನು ತನ್ನ ಕಡೆಗೆ ಆಕರ್ಷಿಸಿತು. ಕೇವಲ ನನ್ನನ್ನಷ್ಟೇ ನೀನು ಮರೆತಿರುವುದಲ್ಲ, ರಾಜಮಾರ್ಗದ ಓಡಾಟದ ಸುರಕ್ಷತೆಯ ನಿಯಮಗಳನ್ನೂ ಸಹ ಮರೆತಿದ್ದೆ. ನೀನು ಫೋನಿನಲ್ಲಿ ಮಾತನಾಡುತ್ತಲೇ ಗಾಡಿ ಓಡಿಸುತ್ತಾ ಇದ್ದೆ. ನಾನಂತೂ ನೀನು ಸುರಕ್ಷಿತವಾಗಿ ತಲುಪುವ ಇಚ್ಛೆ ಇಟ್ಟುಕೊಂಡೇ ಇದ್ದೆ. ಕನಿಷ್ಠ ಪಕ್ಷ ಈಗಲಾದರೂ ನೀನು ನಿನ್ನ ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನನ್ನನ್ನು ನೆನಪು ಮಾಡಿಕೊಳ್ಳುತ್ತೀಯ ಎಂದು ಯೋಚಿಸುತ್ತಾ ನಿನ್ನ ನಿರೀಕ್ಷೆಯಲ್ಲಿದ್ದೆ. ಆದರೆ ನೀನು ತಕ್ಷಣವೇ ಕೆಲಸದಲ್ಲಿ ವ್ಯಸ್ತವಾಗಿಬಿಟ್ಟೆ. ನೀನು ನಿನ್ನ ವ್ಯವಹಾರದ ಕಾರ್ಯಗಳಲ್ಲಿ ಪೂರ್ಣ ಏಕಾಗ್ರವಾಗಿಬಿಟ್ಟೆ. ನಿನ್ನ ಗ್ರಾಹಕರ ಜೊತೆ ಮಾತನಾಡುತ್ತಾ ಇದ್ದೆ.
ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಾ ಮಾಡುತ್ತಾ ನಿನ್ನ ಧೈರ್ಯವನ್ನು ಕಳೆದುಕೊಂಡೆ. ಆದರೆ ನಾನು ಮಾತ್ರ ಬಹಳ ಧೈರ್ಯದಿಂದ ಕಾಯುತ್ತಲೇ ಇದ್ದೆ. ಈಗ ಭೋಜನದ ಸಮಯವಾಯಿತು. ಯಾವಾಗ ನಿನ್ನ ಭೋಜನದ ಕೋಣೆಗೆ ಪ್ರವೇಶ ಮಾಡಿದೆಯೋ ನೀನು ನನ್ನ ಜೊತೆಗೆ ಮಾತನಾಡುವ ವ್ಯಕ್ತಿಯನ್ನು ನೋಡಿದೆ. ನಾನು ಯೋಚಿಸಿದೆ, ಅದನ್ನು ನೋಡಿಯಾದರೂ ನೀನು ಕನಿಷ್ಠ ಪಕ್ಷ ನನ್ನನ್ನು ನೆನಪು ಮಾಡಿಕೊಳ್ಳುತ್ತೀಯೇನೋ ಎಂದು ತಿಳಿದುಕೊಂಡಿದ್ದೆ. ಆದರೂ ಸಹ ನೀನು ನನ್ನ ಕಡೆಗೆ ಸ್ವಲ್ಪವೂ ಗಮನ ಕೊಡಲಿಲ್ಲ. ಕೇವಲ ನನ್ನ ಕಡೆಗೆ ಅಷ್ಟೇ ಅಲ್ಲ, ನಿನ್ನ ಭೋಜನದ ಕಡೆಗೂ ಸಹ ನಿನ್ನ ಗಮನ ಸರಿಯಾಗಿ ಇರಲಿಲ್ಲ. ಸರಿ ಬಿಡು, ಪರವಾಗಿಲ್ಲ, ಇನ್ನೂ ಸಹ ನಿನ್ನ ದಿನ ಪೂರ್ಣವಾಗಿಲ್ಲ. ನಾನು ಬಹಳ ಉತ್ಸುಕತೆ ತುಂಬಿದ ದೃಷ್ಟಿಯಿಂದ ನಿನ್ನ ನಿರೀಕ್ಷೆ ಮಾಡುತ್ತಾ ಇದ್ದೆ. ನೀನು ಆಫೀಸ್ನಿಂದ ಹೊರಗೆ ಬಂದೆ. ಯಾವಾಗ ಟ್ರಾಫಿಕ್ ಸಿಗ್ನಲ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆಯೋ ಆಗ ನಾನು ಯೋಚಿಸಿದೆ, ಈಗಲಾದರೂ ನೀನು ನನ್ನ ಜೊತೆ ಮಾತನಾಡುವೆ ಅಂದುಕೊಂಡಿದ್ದೆ. ಆದರೆ ನೀನು ಹಾಗೆ ಮಾಡಲಿಲ್ಲ. ಮನೆ ತಲುಪಿದ ಮೇಲೆ ನಾನು ಯೋಚಿಸಿದೆ, ಈಗ ಬಹುಶಃ ನಿನಗೆ ಸ್ವಲ್ಪ ಸಮಯ ಸಿಗಬಹುದು, ಆದರೆ ನಿನಗೆ ಬಹಳ ಕೆಲಸ ಇದೆ ಎಂದು ಅನ್ನಿಸುತ್ತಿತ್ತು. ಆದರೆ ನೀನಂತೂ ಸಮಯವನ್ನು ಆಟ ಆಡುವುದರಲ್ಲೇ ಕಳೆದುಬಿಟ್ಟೆ. ನೀನು ಆಟ ಆಡಿದ ನಂತರ ನಾನು ಯೋಚಿಸಿದೆ, ನಿನಗೆ ಈಗ ಸಮಯ ಸಿಗಬಹುದು, ಮತ್ತು ನಿನ್ನನ್ನು ಕಾಯುತ್ತಿದ್ದೆ. ನೀನು ಟಿವಿ ನೋಡಲು ಕುಳಿತೆ. ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದು, ಇದರ ಬಗ್ಗೆ ನಿರ್ಣಯ ಮಾಡದೇ ಇರುವ ಕಾರಣ ನೀನು ದಿನದ ಬಹಳ ಸಮಯ ಟಿವಿಯ ಚಾನೆಲ್ ಬದಲಿಸುತ್ತಾ ಬದಲಿಸುತ್ತಾ ಕಳೆದೆ. ನೀನು ನಿನ್ನ ರಾತ್ರಿಯ ಭೋಜನವನ್ನು ಟಿವಿಯ ಮುಂದೆ ಕುಳಿತು ಪೂರ್ಣ ಮಾಡುವವರೆಗೂ ನಾನು ಧೈರ್ಯದಿಂದ ಕಾಯುತ್ತಾ ಇದ್ದೆ. ಈಗ ಮಲಗುವ ಸಮಯ ಆಯಿತು. ನೀನು ನಿನ್ನ ಮಕ್ಕಳು ಮಲಗಿದ ನಂತರ ಅವರನ್ನು ಮುದ್ದಿಸಲು ಹೋದೆ. ಈಗಲಾದರೂ ಕೊನೆ ಪಕ್ಷ ನನ್ನ ಹತ್ತಿರ ಬರುತ್ತೀಯಾ ಎಂದು ನನ್ನ ವಿಚಾರ ನಡೆದಿತ್ತು. ನೀನು ನಿನ್ನ ಹಾಸಿಗೆಯ ಮೇಲೆ ಚೆನ್ನಾಗಿ ಎಚ್ಚರವಾಗಿಯೇ ಇದ್ದೆ. ನಿದ್ರೆ ಬರಲಿ ಎಂದು ನೀನು ಪುಸ್ತಕವನ್ನು ಓದಲು ಆರಂಭಿಸಿದೆ. ಹಾಗೆಯೇ ನೀನು ಮಲಗಿಬಿಟ್ಟೆ. ನನಗೆ ಗೊತ್ತಿದೆ, ಇಡೀ ದಿನ ನೀನು ಬಹಳ ವ್ಯಸ್ತವಾಗಿದ್ದೆ. ನೀನು ನಿಜವಾಗಿಯೂ ಸುಸ್ತಾಗಿದ್ದೆ. ಸರಿ, ಪರವಾಗಿಲ್ಲ, ಒಂದು ವೇಳೆ ನೀನು ನನ್ನ ಜೊತೆಗೆ ಸ್ವಲ್ಪವಾದರೂ ಸಮಯ ಕಳೆದರೆ ಆಗ ನಿನ್ನ ಜೀವನದ ಹೊರೆಯನ್ನು ನಾನು ಹಗುರ ಮಾಡುವೆನು ಮತ್ತು ಜೀವನದಲ್ಲಿ ಖುಷಿ ತುಂಬುತ್ತಾ ಹೋಗುವೆನು. ನೀನು ನನ್ನ ಮಗು, ನನಗೆ ನಿನ್ನ ಮೇಲೆ ಬೇಹದ್ದಿನ ಪ್ರೀತಿಯಿದೆ. ಹಾ, ನೀನು ಈ ದಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವ್ಯಸ್ತವಾಗಿದ್ದೆ. ನನ್ನೊಬ್ಬನನ್ನು ಬಿಟ್ಟು ಪ್ರತಿಯೊಬ್ಬರಿಗೂ ನೀನು ನಿನ್ನ ಸಮಯವನ್ನು ಕೊಟ್ಟೆ. ಸ್ವಲ್ಪ ಯೋಚಿಸಿ ನೋಡು, ನಿನ್ನ ದಿನ ಬಹಳ ಸುಲಭ, ಸ್ಪಷ್ಟ, ಆತ್ಮವಿಶ್ವಾಸಪೂರ್ಣ ಮತ್ತು ಧೈರ್ಯದಿಂದ ತುಂಬಿರಬೇಕೆಂದರೆ, ಜೀವನವು ಬಹಳ ಚೆನ್ನಾಗಿ ಶಾಂತಿಪೂರ್ಣ ಆಗಬೇಕೆಂದರೆ ನಂಬಿಬ್ಬರ ನಡುವೆ ಸಂಭಾಷಣೆ ನಡೆಯಬೇಕು. ಆದರೆ ಸಂಭಾಷಣೆ ಒಂದೇ ಕಡೆಯಿಂದ ಆಗುವುದಿಲ್ಲ. ಆದ್ದರಿಂದ ನನ್ನ ಜೊತೆ ಮಾತನಾಡುತ್ತಾ ಇರು. ನಾನಂತೂ ಸದಾ ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನೆ ಮತ್ತು ಇರುತ್ತೇನೆ.
ನೀನು ಯಾವ ಸಮಯದಲ್ಲಾದರೂ ನನ್ನ ಜೊತೆಗೆ ಮಾತನಾಡು. ಮಧುರ ಮಕ್ಕಳೇ, ತಾವು ನನ್ನನ್ನು ಅನೇಕ ಜನ್ಮಗಳಿಂದಲೂ ಹುಡುಕುತ್ತಿದ್ದೀರಿ. ಈಗ ನಾನು ಸ್ವಯಂ ಭಗವಂತ, ನೀವು ಮಕ್ಕಳನ್ನು ಹುಡುಕುತ್ತಿದ್ದೇನೆ. ಈ ಮೌಲ್ಯಯುಕ್ತ ಕ್ಷಣದ ಮಹತ್ವವನ್ನು